ಅಂಬೇಡ್ಕರ್ ಧ್ವನಿಗೆ ಶುಭಾಶಯಕರಲ್ಲು ಟಿ ಕೆ ಮೆಕ್ಕಲ್ ಸಾಹೇಬರು ನಾನಾ ಸಾಹೇಬ್ ಅವ್ರ ಎರಡು ಮಾತುಗಳನ್ನು ಕೇಳಿದಾಗಿ ಅಂಬೇಡ್ಕರ್ ಧ್ವನಿಗೆ ನನ್ನ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಇವತ್ತಿನ ಕಾಲದೊಳಗೆ ಈ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಾಗೂ ನಮ್ಮ ಒಂದು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಎಲ್ಲೇ ಗೊಂದಲಗಳಾದಾಗ ಅದನ್ನು ಎಲ್ಲ ಜನರಿಗೂ ಮುಟ್ಟುವಂಥ ಯಾವುದಾದ್ರೂ ಮಾಧ್ಯಮ ಇದ್ದರೆ ಅದು ನಮ್ಮ ಧ್ವನಿ, ಅಂಬೇಡ್ಕರ್ ಧ್ವನಿ ಮಾಧ್ಯಮ ಅಂತ ಹೇಳ್ತೇವೆ. ಯಾಕಂದರೆ ಇವತ್ತು ಭಾಳ ಉತ್ಸುಕತೆಯಿಂದ ಯುವಕರಾದಂಥ ನಮ್ಮ ರಿತೇಶ್ ನಮ್ಮ ಕಿಶನ್ ರಾಪ್ಗಳು ಅವ್ರು ಏನು ಮಾಡ್ಯಾರ ಅಂದ್ರೆ ಏನೋ ಮಾಡಿ ನೌಕರಿ ಮಾಡ್ಬೋದಾಗಿತ್ತು, ಆದರೆ ಈ ಸಮಾಜದ ಯಾರು ತುಳಿತಕ್ಕೆ ಒಳಗಾಗ್ಯಾರಲ್ಲ ಅವರನ್ನು ಈ ಸಮಾಜದೊಳಗೆ ಎತ್ತಿ ಹಿಡಿಯುವಂಥ ಕೆಲಸ ಮಾಡಬೇಕಂದ್ರೆ ಅವ್ರಿಗೆ ಏನದಾರು ಅವ್ರು ಹೆಂಗದಾರು ಅದನ್ನು ತುರ್ತು ಸಲುವಾಗಿ ಇವತ್ತು ಈ ಮಾಧ್ಯಮದ ಮುಖಾಂತರ ಅವರಿಗೆ ಒಳ್ಳೆ ಮರುಜೀವ ಕೊಡುವಂಥ ಕೆಲಸವನ್ನು ಈ ಮಾಧ್ಯಮ ಮಾಡೋಕ್ಕೆ ಅವರು ದೊಡ್ಡ ಒಂದು ಕಾರ್ಯವನ್ನು ಕೈಗೊಂಡಾರ. ಯಾಕಂದ್ರೆ ತುರ್ತಕ್ಕೊಳದಂಥ ಜನ ಭಾಳ ಐತಿ, ಯಾಕಂದ್ರೆ ಯಾರು ಕೇಳೋದಿಲ್ಲ, ಕೇಳಿದ್ರೂ ಹಂಗೆ ಕೇಳಿ ಹೋಗ್ತಾರ, ಮುಂದದು ಪ್ರೋಗ್ರೆಸ್ ಇಲ್ಲ. ಏನಾರ ಅಕಸ್ಮಾತ್ ಯಾರು ಬಂದು ಹೇಳಿ ಆಯ್ತು ಮಾಡಿಕೊಡ್ತೀನಿ ಮಾಡ್ತೀನಿ ಬಿಡ್ತೀನಿ ಸರ್, ಯಾವಾಗ ಮಾಡ್ತಿ ಮತ್ತು ಏನು ಮಾಡ್ತಿ ಅನ್ನುವಂಥ ಕೇಳಬೇಕಂದ್ರೆ ಇದು ನಮ್ಮ ಅಂಬೇಡ್ಕರ್ ಧ್ವನಿ ಚೆನ್ನಲ್ಲ ಅವ ಕಟ್ಟಿ ಹಚ್ಚಿದ್ರೆ ಈಗ ನಮ್ಮ ಏನು ದೀನ ದಲಿತರಿರ್ಬೋದು, ಬಡವರು ಇರ್ಬೋದು, ತುಳಿತು ಕೊದ ಒಳಗಂಥ ಜನ ಇರ್ಬೋದು, ಅವರೆಲ್ಲರಿಗೂ ಎಂದು ಮಾಡ್ತಿ ಯಾವಾಗ ಮಾಡ್ತಿ ಅಂತ ಕೇಳುವಂಥ ಈ ಧ್ವನಿಯಿಂದ ಅಕಸ್ಮಾತ್ ಅವ್ರ ಮುಂದೆ ಹೋಗಿ ನಿಂತಾಗ 5 ಮಿನಿಟ್ನೊಳಗೆ ಸಮಾಜಕ್ಕೂ ಗೊತ್ತಾಕತಿ ಮತ್ತು ಅಧಿಕಾರಿಗೂ ಇದನ್ನು ಮಾಡೇ ತೀರ್ಬೇಕಪ್ಪ ಹಿಂಗೆ ನಮ್ಮದು ಅಸಹ್ಯ ಬಾರ್ದನ್ನು ಒಂದು ಐತಾರೆ ಅವ್ರಿಗೂ ತಿಳಿಯಾಗಿ ಬರ್ತೈತಿ. ಅಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಇವತ್ತೇನು ನಮ್ಮ ಅಂಬೇಡ್ಕರ್ ಧ್ವನಿ ಇವತ್ತು ಕೈ ಹಾಕೈತಿ. ಇದಕ್ಕೆ ನಮ್ಮ ಭಾಗದ ಶಾಸಕರ ಸಹೋದರಾದಂಥ ನಮ್ಮ ನಾನಾ ಸಾಹೇಬ್ ಪಾಟೀಲ್ ಬಂದಾರ, ಬಾಬಾ ಸಾಹೇಬ್ರ ಪಾಟೀಲ್ ಬರಬೇಕಾಗಿತ್ತು, ಅವರ ಕಾರ್ಯಗಳ ಮುಖಾಂತರ ಇದಕ್ಕೆ ಹೋಗ್ಯಾರ ಬೆಂಗಳೂರಿಗೆ. ಆದರೂ ಅವ್ರದ್ದು ನಾನು ಜವಾಬ್ದಾರಿ ಇರ್ತೀನಿ, ನಾನಾ ಸಾಹೇಬ್ ಹೇಳ್ತೀವಿ, ಅವರು ಕೂಡ ಇದನ್ನು ಭಾಳ ಜವಾಬ್ದಾರಿ ತಗೋತಾರೆ ಅಂತ ಇವತ್ತು ನಾ ಹೇಳ್ತದೆ. ಯಾಕಂದ್ರೆ ಅಂಥ ಮಾನ್ಯ ವ್ಯಕ್ತಿ ಆ ಕಿತ್ತೂರು ಬಾಯಿಗೆ ಇವತ್ತು ಶಾಸಕರಾಗ್ಯಾರ. ಯಾಕಂದ್ರೆ ಅವರು ಎಲ್ಲ ದೀನರು ದಲಿತರು ಬಡವರು ಬಗ್ಗೆನೇ ಕಾಳಜಿದ್ದವರು, ಅಂಥವ್ರು ಸಹಕಾರ ಪಡೆದ ಅಂಥವ್ರು ಸಹಕಾರ ಪಡೆದ ನೀವು ಮುಂದಿನ ದಿನಮಾನದೊಳಗೆ ಈ ಸಮಾಜಕ್ಕೊಂದು ಒಳ್ಳೆಯ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೀರಿ ಅಂತೇಳಿ ನಾನು ಈ ಅಂಬೇಡ್ಕರ್ ಧ್ವನಿಯನ್ನು ನಂಬಿ ಇವತ್ತು ನಾನು 2 ಮಾತುಗಳನ್ನು ಹೇಳಿದ್ದೀನಿ. ಇದಕ್ಕೆ ಬರೋ ದಿನಮಾನದೊಳಗೆ ಇದು ನಿಮ್ಮ ಸ್ಯಾಟಲೈಟ್ ಚೆನ್ನಲ್ ಆಗಲಿ ಅಂತ ಏನೈತೆ ಮನಸ್ಸು ಅದನ್ನು ಸುರೇಶ್ ರಾಪ್ಗಳು ಅವರು ಮಾಡೇ ತೀರ್ತಾರೆ, ಅದಕ್ಕೆ ನಮ್ದು ಎಲ್ಲರೂ ಸಹಕಾರ ಕೊಡ್ತೇವೆ ಅಂತ ಮಾತನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.